स्टूडेंट्स, माई सेल्फ चंद्रकांत अरकिरी. सो इन टूडेज क्लास वी आर डिस्कसिंग 5 मार्क्स प्रॉब्लम्स ऑन ऑपरेटिंग कॉस्टिंग. सो फर्स्ट प्रॉब्लम, डियर स्टूडेंट्स, काइंडली नोट द प्रॉब्लम, देन यू विल सी द सोल्यूशन. सो दिस प्रॉब्लम इज अपियर्ड इन 2012 BCom question paper. A transport company is running a fleet of 6 buses between two towns 75 km apart. Seating capacity of each bus is 40 passengers. Actual passengers carried were 80% of the seating capacity. All the buses ran on all days of the month. Each bus made one round trip per day. So this is the problem. Calculate passenger kilometer. For that 1 month, how much passenger kilometer has run that all buses? Total 6 buses are there. So now we'll go to solution. So solution, calculation of passenger kilometer. The formula and everything I discussed in my earlier class and I have given to you also. So here also I am mentioning the formula also to calculate the passenger kilometer. So problem kot nantra, ni odin nantra, adarali yenen kottidare. What information is given to calculate the passenger kilometer annodanna naavu first tilkobekagutte. Illi nanu nimage solution alli helidini nodi. Illi bus galu eshtu idave, there was a 6 buses, then between two towns 70 km apart, eradu town madhya 75 km running agutte. Capacity of each bus 40 passenger. ಅಲ್ಲಿ ಆ ಬಸ್ ನಲ್ಲಿ ಮ್ಯಾಕ್ಸಿಮಮ್ ಪ್ಯಾಸೆಂಜರ್ಸ್ ಅನ್ನ ಎಷ್ಟು ಕ್ಯಾರಿ ಮಾಡಬಹುದು? 40. ಸೊ ಎಲ್ಲ ಇನ್ಫಾರ್ಮೇಶನ್ ನೀವು ಒನ್ ಬೈ ಒನ್ ಬರ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಸೀಟಿಂಗ್ ಕೆಪಾಸಿಟೀಸ್ 80%. ಇಲ್ಲೇನಾಗುತ್ತೆ, ಒಂದು ವಿಲೇಜ್ ಇಂದ ಇನ್ನೊಂದು ಟೌನ್ಸ್ಗೆ ಹೋಗುವಾಗ, ಸೊ 40 ಪ್ಯಾಸೆಂಜರ್ ಕೆಪಾಸಿಟಿ ಇದ್ರೂ ಸಹಿತ ಸೀಟಿಂಗ್ ಕೆಪಾಸಿಟಿ ಅಂದ್ರೆ ಸೀಟಿಂಗ್ ಎಷ್ಟಾಗಿದೆ? ಓನ್ಲಿ 80% ಆಗೈತೆ. ದೆನ್ ಯು ವಿಲ್ ಸಿ ದೀಸ್ ಆರ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಪ್ರಾಬ್ಲಮ್. ನಾವು ವಿಲ್ ಕ್ಯಾಲ್ಕುಲೇಟ್ ದಿ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿಸ್? ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ರಿಮೆಂಬರ್ ಈಸಿಲಿ ವಾಟ್ ಎವರ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಟೇಕ್ ದ್ಯಾಟ್ ಅಂಡ್ ಯು ಹ್ಯಾವ್ ಟು ಜಸ್ಟ್ ಮಲ್ಟಿಪ್ಲೈ ಇಟ್. ಇಲ್ಲಿ ನೋಡಿ, ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್, ದೆನ್ ನಂಬರ್ ಆಫ್ ಟ್ರಿಪ್ಸ್, ಎಷ್ಟು ಟ್ರಿಪ್ಸ್ ಮಾಡಿದ್ದಾವೆ, ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಟೌನ್ಸ್, ಕೆಪಾಸಿಟಿ ಆಫ್ ಈಚ್ ಬಸ್, ಆ್ಯಕ್ಚುಯಲ್ ಕೆಪಾಸಿಟಿ, ದೆನ್ ಹೌ ಮೆನಿ ಡೇಸ್ ದ ಬಸ್ ಹ್ಯಾಸ್ ರನ್, ದೆನ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್, ಅಂದರೆ ಎಷ್ಟು ಸೀಟು ಫುಲ್ ಇದ್ದು, ಇದಿಷ್ಟು ಇನ್ಫಾರ್ಮೇಶನ್ ಮೇಲೆ ಕೊಟ್ಟಿರ್ತಾರೆ. ಅವಕ್ಕೆ ಏನು ಮಾಡ್ತೀವಿ ನಾವು, ವಿ ಆರ್ ಮಲ್ಟಿಪ್ಲೈಯಿಂಗ್ ದ್ಯಾಟ್. ಸಿ ಹಿಯರ್ ನಂಬರ್ ಆಫ್ ಬಸ್ಸಸ್ ಈಸ್ 6 ಬಸ್ಸಸ್, ನಂಬರ್ ಆಫ್ ಟ್ರಿಪ್ಸ್ 2 ಟ್ರಿಪ್ಸ್ ಇಂಟು, ಬಿಕಾಸ್ ಹಿಯರ್ ದೇ ಹ್ಯಾವ್ ಮೆನ್ಷನ್ ರೌಂಡ್ ಟ್ರಿಪ್ ಪರ್ ಡೇ, ಹೋಗೋದು ಮತ್ತೆ ಬರೋದು, ಆಮೇಲೆ ಎರಡು ಟೌನ್ಗಳ ಮಧ್ಯೆ ಇರೋದಷ್ಟು 75 ಕಿಲೋಮೀಟರ್. ರೌಂಡ್ ಟ್ರಿಪ್ ಅಂದರೆ ಒಂದು ಹೋಗಿ ಮತ್ತೆ ಬರೋದು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ, 2 ಟ್ರಿಪ್ಸ್ ಅಂತ ತಗೊಂಡಿದ್ದೀನಿ. ಸೊ ದ ಡಿಸ್ಟೆನ್ಸ್ ಈಸ್ 75 ಕಿಲೋಮೀಟರ್ ಇಂಟು 40 ಪ್ಯಾಸೆಂಜರ್, ಕೆಪಾಸಿಟಿ ಆಫ್ ಈಚ್ ಬಸ್ ಈಸ್ 40 ಪ್ಯಾಸೆಂಜರ್, ಆ್ಯಂಡ್ ನಂಬರ್ ಆಫ್ ಡೇಸ್, ಇಲ್ಲಿ ಒನ್ ಮಂತ್ ಅಂತ ಹೇಳಿದ್ದಾರೆ, ಸೊ ಯು ಆರ್ ಕನ್ಸಿಡರಿಂಗ್ 30 ಡೇಸ್. ಸೊ ಯು ಕ್ಯಾನ್ ಮೇಕ್ ಅ ನೋಟ್ ಆಲ್ಸೋ ಆಫ್ಟರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಯು ಕ್ಯಾನ್ ಮೇಕ್ ಅ ನೋಟ್ ಆಲ್ಸೋ ಹಿಯರ್, ಟ್ರಿಪ್ಸ್ ಮೀನ್ಸ್ ರೌಂಡ್ ಟ್ರಿಪ್ಸ್ ಮೀನ್ಸ್ ಗೋಯಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್. ಸೊ ಯು ಆರ್ ಕನ್ಸಿಡರಿಂಗ್ ರೌಂಡ್ ಟ್ರಿಪ್ ಮೀನ್ಸ್ 2 ಟ್ರಿಪ್ಸ್, ಓಕೆ. ದೆನ್ 80%, ಸೊ ಆ್ಯಕ್ಚುಯಲ್ ಕೆಪಾಸಿಟಿ ಇಸ್ ಯುಟಿಲೈಸ್ಡ್ ಈಸ್ 80%. ಸೊ when we multiply this all, the passenger kilometer will come 864,000 kilometer in that particular
month. So 6 busgalu seri odidu estu passenger kilometer 864000. So these are the simple problems how you have to calculate the passenger kilometer. My dear students, you have to remember the formula for this passenger kilometer. So next we'll move to another. So this was appeared in 2017. Excel Transport Company runs the following buses in Belagam city for 30 days in a month. 15 buses of 45 passengers capacity, then 12 buses of 40. On an average, each bus makes 10 trips a day, covering a distance of 16 km in each trip. 75% of seats occupied. ಇಲ್ಲಿ ಏನು ಮಾಡ್ತಾರೆ ಟೋಟಲ್ ಡಿಸ್ಟೆನ್ಸ್ ಏನು ಕವರ್ ಮಾಡಿದ್ದಾರೆ 16 ಕಿಲೋಮೀಟರ್ ಇದಾವೆ ಒಂದು 15 ಬಸ್ ರನ್ ಮಾಡ್ತಾ ಇದ್ದಾರೆ 45 ಪ್ಯಾಸೆಂಜರ್ಸ್ ಕೆಪಾಸಿಟಿ ಇದು ಇನ್ನೊಂದು 12 ಬಸ್ಸಸ್ ರನ್ ಮಾಡ್ತಾ ಇದ್ದಾರೆ 40 ಪ್ಯಾಸೆಂಜರ್ ಕೆಪಾಸಿಟಿ ಇದು ಸೊ ಟೋಟಲ್ ಎಷ್ಟು ಮಾಡಿದ್ದಾರೆ ಆನ್ ಆನ್ ಎವರೇಜ್ ಈಚ್ ಬಸ್ ಮೇಕ್ಸ್ 10 ಟ್ರಿಪ್ಸ್ ಅ ಡೇ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ 16 ಕಿಲೋಮೀಟರ್ 10 ಟ್ರಿಪ್ಸ್ ಗಳನ್ನು ಮಾಡ್ತಾರೆ ಎಷ್ಟು 16 ಕಿಲೋಮೀಟರ್ ಇದು ಕವರ್ ಮಾಡ್ತಾರೆ ಸೀಟಿಂಗ್ ಕೆಪಾಸಿಟಿ ಇರೋದು 75% ಸೀಟ್ಸ್ ಆಕ್ಯುಪೈಡ್ ಇದರದ್ದು ಸೊಲ್ಯೂಷನ್ ಅನ್ನು ನೋಡೋಣ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ ಸೊ ಸೇಮ್ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ಮುಲಾ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕೆಪಾಸಿಟಿ ಆಫ್ ಈಚ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಆಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್ ಸೊ ಇಲ್ಲಿ ಫಸ್ಟ್ 15 ಬಸ್ಸಿಂದ ನಾವು ಕ್ಯಾಲ್ಕುಲೇಷನ್ ಮಾಡೋಣ 15 ಬಸ್ಸಸ್ ಇಂಟು ಇಂಟು 10 ಟ್ರಿಪ್ಸ್ ದೆನ್ 16 ಕಿಲೋಮೀಟರ್ ಇಂಟು 45 ಪ್ಯಾಸೆಂಜರ್ಸ್ ಇಂಟು 30 ಡೇಸ್ ಇಂಟು 75% ಸೀಟ್ಸ್ ಆಕ್ಯುಪೈಡ್ ಸೊ ಇಲ್ಲಿ ನಂಬರ್ ಆಫ್ ಬಸ್ಸಸ್ ಅಂದರೆ 15 ಬಸ್ ಇದ್ದಾವೆ ನಂಬರ್ ಆಫ್ ಟ್ರಿಪ್ಸ್ 10 ಟ್ರಿಪ್ಸ್ ಇದ್ದಾವೆ ಸೊ ಟೋಟಲ್ ಡಿಸ್ಟೆನ್ಸು 16 ಕಿಲೋಮೀಟರ್ ಕೆಪಾಸಿಟಿ ಆಫ್ ಈಚ್ ಬಸ್ 45 ಪ್ಯಾಸೆಂಜರ್ ನಂಬರ್ ಆಫ್ ಡೇಸ್ 30 ಡೇಸ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್ 75% ಸೊ ಇಲ್ಲೆಲ್ಲ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಬೈ ಚಾನ್ಸ್ ಫಾರ್ಮುಲಾ ನೆನಪಿಗೆ ಬರದೇ ಇದ್ರೂ ಸಹಿತ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಯು ಕ್ಯಾನ್ ಫ್ರೇಮ್ ದಿ ಫಾರ್ಮುಲಾ ಆಲ್ಸೋ ಸೊ ಜಸ್ಟ್ ಯು ಹ್ಯಾವ್ ಟು ಮಲ್ಟಿಫೈ ಎವ್ರಿಥಿಂಗ್ ಓಕೆ ಇದನ್ನೆಲ್ಲ ನಾವು ಮಲ್ಟಿಫೈ ಮಾಡಿದಾಗ ಎಷ್ಟು ಬರುತ್ತೆ 24,30,000 ಕಿಲೋಮೀಟರ್ ಪ್ಯಾಸೆಂಜರ್ ಕಿಲೋಮೀಟರ್ ಯಾವ್ದು ಬರುತ್ತೆ ಎ ಇದ್ದು 15 ಬಸ್ಸಿಂದ ಎಷ್ಟು ಓಡಿದೆ 24,30,000 ಕಿಲೋಮೀಟರ್ ಓಡಿದೆ ಸೊ ನೆಕ್ಸ್ಟ್ ಅದೇ ರೀತಿ ನಾವೇನು ಮಾಡಬೇಕಾಗುತ್ತೆ 12 ಬಸ್ಸಿಂದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೇಮ್ ಇವಳು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ ಅದು 17,28,000 ಬರುತ್ತೆ ಸೊ ಎ ಪ್ಲಸ್ ಬಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ ಬರುತ್ತೆ ಸೊ ಪ್ಯಾಸೆಂಜರ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ಎ ಪ್ಲಸ್ ಬಿ 24,30,000 ಪ್ಲಸ್ 17,28,000 ಈಕ್ವಲ್ ಟು 41,00,000 ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಈ ಕ್ವಶನ್ ಇದು 2015 ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥದ್ದು ದ ಲೈಫ್ ಆಫ್ ಅ ಟ್ಯಾಕ್ಸಿ ಎಸ್ಟಿಮೇಟೆಡ್ ಈಸ್ 3,00,000 ಕಿಲೋಮೀಟರ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಇದೆ ಇಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ನೋಡೋಣ ದ ಲೈಫ್ ಆಫ್ ಎ ಟ್ಯಾಕ್ಸಿ ಎಸ್ಟಿಮೇಟೆಡ್ ಈಸ್ 3,00,000 ಕಿಲೋಮೀಟರ್ ಅಟ್ ದ ಎಂಡ್ ಆಫ್ ವಿಚ್ ಇಟ್ ಈಸ್ ಎಸ್ಟಿಮೇಟೆಡ್ ಟು ಬಿ ಸೋಲ್ಡ್ ಆಟ್ ರುಪೀಸ್ 1,15,000 ಆಫ್ ವಿಚ್ ದ ಕಾಸ್ಟ್ ವಾಸ್ ರುಪೀಸ್ 7,50,000 ಇಲ್ಲಿ ಏನಾಗಿದೆ ದ ಟ್ಯಾಕ್ಸಿದ ಲೈಫ್ ಎಷ್ಟಿದೆ ಟೋಟಲ್ ಲೈಫು ಆ ಟ್ಯಾಕ್ಸಿ ರನ್ ಆಗೋದೆಷ್ಟು ಟೋಟಲ್ ಲೈಫ್ನಲ್ಲಿ 3,00,000 ನಂತರ ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಲ್ಲ ಅದು ಎಂಡಿಗೆ 1,15,000 ಇರುತ್ತೆ ಆದರೆ ಆ ಟ್ಯಾಕ್ಸಿ ಟೋಟಲ್ ಕಾಸ್ಟ್ ಈಸ್ 7,50,000 ಟ್ಯಾಕ್ಸಿ ರನ್ ಆನ್ ಎವರೇಜ್ 4,000 ಕಿಲೋಮೀಟರ್ಸ್ ಪರ್ ಮಂತ್ ಅದು 1 ಮಂತಿಗೆ 4,000 ಕಿಲೋಮೀಟರ್ ಓಡುತ್ತೆ ಪೆಟ್ರೋಲ್ ಕನ್ಸಂಪ್ಷನ್ ಈಸ್ 10 ಕಿಲೋಮೀಟರ್ ಪರ್ ಲೀಟರ್ ಕಾಸ್ಟಿಂಗ್ ರುಪೀಸ್ 50 ಪರ್ ಲೀಟರ್ ಆಯಿಲ್ ಆ್ಯಂಡ್ ಅದರ್ ಸಂಡ್ರಿ ಎಕ್ಸ್ಪೆನ್ಸಸ್ ಅಮೌಂಟ್ ಟು ರುಪೀಸ್ 100 ಪರ್ 100 ಕಿಲೋಮೀಟರ್
So find out the following: depreciation per kilometer, petrol consumption per kilometer, sundry expenses per kilometer. ಇಲ್ಲಿ ಮೂರು ರೀತಿಯಾದಂತಹ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಪರ್ ಕಿಲೋಮೀಟರ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಈ ಪ್ರಾಬ್ಲಮ್ ನಲ್ಲಿ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಈ ಕೆಳಗಿನ ಎ ಮತ್ತು ಬಿ ಮತ್ತು ಸಿ ಅನ್ನು ಕಂಡುಹಿಡಿಲಿಕ್ಕೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ. ಆನ್ ದಟ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ದಿಸ್ ಎ ಬಿ ಅಂಡ್ ಸಿ. ಫಸ್ಟ್ ನಾವು ಎ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್ ಪರ್ ಕಿಲೋಮೀಟರ್. ಇಲ್ಲಿ ನಾವು ಪರ್ ಕಿಲೋಮೀಟರ್ ಡೆಪ್ರಿಷಿಯೇಷನ್ ಎಷ್ಟಾಗತ್ತೆ ಅಂತ ನಾವು ಕಂಡುಹಿಡಿಯೋಣ. ಸೊ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಟ್ಯಾಕ್ಸಿ, ಇಲ್ಲಿ ಏನೇ ಕೊಟ್ಟಿದ್ದಾರೆ ಟ್ಯಾಕ್ಸಿ ರಿಲೇಟೆಡ್ ಸಂಬಂಧ. ಎಸ್ಟಿಮೇಟೆಡ್ ಲೈಫ್ ಆಫ್ ಟ್ಯಾಕ್ಸಿ ಇಸ್ 3 lakh kilometer, ದೆನ್ ಕಾಸ್ಟ್ ಆಫ್ ಟ್ಯಾಕ್ಸಿ 7 lakh 50 thousand, ದೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ 1 lakh 15 thousand. ಇವು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಎವರೇಜ್ ರನ್ ಆಫ್ ಟ್ಯಾಕ್ಸಿ 4000 kilometers. ಇಲ್ಲಿ ಒನ್ ಮಂತ್ನಲ್ಲಿ ಎಷ್ಟು ರನ್ ಆಗಿದೆ? 4000 kilometer ರನ್ ಆಗಿದೆ. ಈಗ ನಾವು ಡೆಪ್ರಿಷಿಯೇಷನ್ ಅನ್ನು ಹ್ಯಾಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಕಾಸ್ಟ್ ಆಫ್ ಟ್ಯಾಕ್ಸಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ದೆನ್ ಲೈಫ್ ಆಫ್ ದ ಅಸೆಟ್. ಇದನ್ನು ಮಾಡಿದ್ದೀವಿ ಅಂತ ನಾವು ಟೋಟಲ್ ಡೆಪ್ರಿಷಿಯೇಷನ್ ನಮಗೆ ಬರುತ್ತೆ. ಸೊ ಡೆಪ್ರಿಷಿಯೇಷನ್ ಈಕ್ವಲ್ ಟು 7 lakh 50 thousand ಮೈನಸ್ 1 lakh 15 thousand ಡಿವೈಡೆಡ್ ಬೈ 3 lakh kilometer ಮಾಡಿದ್ರಿ ಅಂತಂದ್ರೆ ನಮಗೆ ಪರ್ ಕಿಲೋಮೀಟರ್ ಎಷ್ಟು ಡೆಪ್ರಿಷಿಯೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಎಷ್ಟು? 2 rupees 12 per kilometer. 2 rupees 12 paisa per kilometer ಡೆಪ್ರಿಷಿಯೇಷನ್ ಆಗಿದೆ. ಈ ಫಾರ್ಮುಲಾ ನಾವು ಮೊದಲೇ ಡೆಪ್ರಿಷಿಯೇಷನ್, ಹೌ ಟು ಕ್ಯಾಲ್ಕುಲೇಟ್ ಡೆಪ್ರಿಷಿಯೇಷನ್ ಅದರಲ್ಲಿ ನಾವು ನೋಡಿರ್ತೀವಿ. ಡೆಪ್ರಿಷಿಯೇಷನ್ ಈಕ್ವಲ್ ಟು ಕಾಸ್ಟ್ ಆಫ್ ಟ್ಯಾಕ್ಸಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ಆನ್ ದಟ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡೆಪ್ರಿಷಿಯೇಷನ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪೆಟ್ರೋಲ್ ಕನ್ಸಂಪ್ಷನ್ ಪರ್ ಕಿಲೋಮೀಟರ್. ಇಲ್ಲಿ ಪರ್ ಕಿಲೋಮೀಟರ್ ಪೆಟ್ರೋಲ್ ಕನ್ಸಂಪ್ಷನ್ ಎಷ್ಟಾಗಿದೆ ನೋಡಿ. 10 kilometer ರನ್ ಫಾರ್ 1 liter. 10 kilometer ರನ್ ಆಗಲಿಕ್ಕೆ ನಮ್ಗೆ ಎಷ್ಟು ಬೇಕು? 1 liter ಬೇಕು. ಹಾಗಾದ್ರೆ 4000 kilometer ರನ್ ಆಗಬೇಕಾಗಿತ್ತಂದ್ರೆ ಎಷ್ಟು ಲೀಟರ್ ಪೆಟ್ರೋಲ್ ಬೇಕು? ಮೊದಲು ನಾವು ಟೋಟಲ್ ಪೆಟ್ರೋಲ್ ಕನ್ಸಂಪ್ಷನ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಮಂತ್ ಅನ್ನೋದನ್ನು ಕಂಡುಹಿಡಿಬೇಕು. ಅವಾಗ ಏನು ಮಾಡ್ತೀವಿ ನಾವು? 4000 kilometer ಡಿವೈಡ್ ಬೈ 10 kilometer ಇಂಟು 1 liter. ಸೊ ಟೋಟಲ್ ಈಸ್ 400 liter ಬೇಕು. ಸೊ 4000 kilometer ರನ್ ಮಾಡಲಿಕ್ಕೆ ನಮಗೆ 400 liters ಬೇಕು. ಅದೇ ರೀತಿ ನಾವೇನು ಮಾಡ್ತೀವಿ, ಫಾರ್ 4000 kilometer ರನ್ 400 liter ಪೆಟ್ರೋಲ್ ರಿಕ್ವೈರ್ಡ್. ದೆನ್ ಇಫ್ ಪರ್ ಕಿಲೋಮೀಟರ್ 1 kilometer ರನ್ ಮಾಡಲಿಕ್ಕೆ ಎಷ್ಟು ಬೇಕಾಗ್ತದೆ ಅಂತ ನಾವು ಈ ರೀತಿನೂ ಕಂಡುಹಿಡಿಬೋದು. 400 liter ಡಿವೈಡೆಡ್ ಬೈ 4000 kilometer ಈಕ್ವಲ್ ಟು 0.1 liter ಪರ್ ಕಿಲೋಮೀಟರ್. 1 kilometer ರನ್ ಮಾಡಲಿಕ್ಕೆ ನಮಗೆ 0.1 liter ಪೆಟ್ರೋಲ್ ಬೇಕು. ಎಷ್ಟು ಬೇಕಾಗತ್ತೆ? ಇಲ್ಲ ಅಂತಂದ್ರೆ ನಾವು ಈ ರೀತಿನೂ ಮಾಡ್ಬೋದು. ಇಲ್ಲೇನು ಮಾಡಿದರೆ ಪೆಟ್ರೋಲ್ ಕನ್ಸಂಪ್ಷನ್ ಈಸ್ 10 kilometer ಪರ್ ಲೀಟರ್. ಆ ರೀತಿನೂ ನೀವು ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ನಾವು 4000 kilometerಗೆ 400 liter ಆಯಿತು ಅಂತಂದರೆ 1 kilometerಗೆ ಎಷ್ಟಾಗುತ್ತೆ ಅಂತ ನಮಗೆ ಕಂಡುಹಿಡಲಿಕ್ಕೆ ಇದು ಎಕ್ದಮ್ ಈಸಿ ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ? 0.1 liter ಪರ್ ಕಿಲೋಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ? ಸಂಡ್ರಿ ಎಕ್ಸ್ಪೆನ್ಸಸ್ ಪರ್ ಕಿಲೋಮೀಟರ್ ಇದೆ. ಸಂಡ್ರಿ ಎಕ್ಸ್ಪೆನ್ಸಸ್ ಪರ್ ಕಿಲೋಮೀಟರ್ ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಕ್ಯಾಲ್ಕುಲೇಷನ್ ಆಫ್ ಸಂಡ್ರಿ ಎಕ್ಸ್ಪೆನ್ಸಸ್ ಪರ್ ಕಿಲೋಮೀಟರ್. ಫಾರ್ 100 kilometer ಸಂಡ್ರಿ ಎಕ್ಸ್ಪೆನ್ಸಸ್ ಕಾಸ್ಟ್ ಎಷ್ಟಿದೆ? 100 rupees ಇದೆ. ಹಾಗಾದರೆ 4000 kilometerಗೆ ಎಷ್ಟಾಗುತ್ತೆ? ಟೋಟಲ್ ಸಂಡ್ರಿ ಎಕ್ಸ್ಪೆನ್ಸಸ್ 4000 kilometerಗೆ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಬೇಕಾಗಿತ್ತು ಅಂತಂದರೆ 4000 ಇದು ಮೇಲ್ಗಡೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ, ಡಿವೈಡೆಡ್ ಬೈ 100 kilometer. ಸೊ ಟೋಟಲ್ ಕಾಸ್ಟ್ ಎಷ್ಟು? 4000 kilometerಗೆ 4000 rupees ಆಗುತ್ತೆ. ದೆನ್ ಸಂಡ್ರಿ ಎಕ್ಸ್ಪೆನ್ಸಸ್ ಪರ್ ಕಿಲೋಮೀಟರ್ ಈಕ್ವಲ್ ಟು 4000 rupees ಡಿವೈಡೆಡ್ ಬೈ 4000 kilometer ಈಕ್ವಲ್ ಟು ರುಪೀಸ್ 1 per kilometer. ಇಲ್ಲ ಅಂದರೆ ನಾವು ಈ ರೀತಿನೂ ಮಾಡ್ಬೋದು. 100 rupees ಇದೆ, 100 kilometer ಇದೆ, ಪರ್ ಕಿಲೋಮೀಟರ್ಗೆ ಎಷ್ಟಾಯ್ತಿದ್ದು? 100 divided by 100 ಮಾಡಿದ್ರಿ ಅಂತಂದರೆ ರುಪೀಸ್
वन पर् किलोमीटर अथवा इलेन सो मंत कंडी अंतर मंत नान अदी फस्ट वन मंत सन्री एक्सपेस्स नंतर एस्ट किलोमीटर रन आ मंत आन दैट बेसिस आई हैव कैलकुलेटिंग दि दिस रुपीस वन पर् किलोमीटर सन्री एक्सपेंसेस पर् किलोमीटर एस्ट बंतु वन पर् किलोमीटर सो इल्लू सेम नीवु माड्कोबहुदु 4000 किलोमीटर गे 4000 रूपाय आयतु हागाद्रे 1 किलोमीटर गे एष्टु अंत नीवु नोडिद्रे अंतंद्रे ई रीति क्रॉस मल्टिप्लिकेशन माडि नीवु कैलकुलेशन अन्नु माड्बहुदु सो दिस इज अ लिटिल बिट डिफरेंट प्रॉब्लम अपीयर्ड इन 2015 क्वेश्चन पेपर इन नेक्स्ट क्वेश्चन्स नोडोण माय डियर स्टूडेंट्स क्वेश्चन्स गे सॉल्यूशन ई स्लाइड अल्ली इद्दे इर्तवे नीवेन माडि फस्ट क्वेश्चन्स अन्नु बर्कोळ्ळि बर्कोंड नंतर जस्ट ट्राई ನೀವು ಮೊದಲೇ ಟ್ರೈ ಮಾಡಿ ನಂತರ ಸೊಲ್ಯೂಷನ್ಗೆ ಹೋಗಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಮಾಡಿದ ನಂತರ ನಾ ಮಾಡಿದ್ದು ಸೊಲ್ಯೂಷನ್ನು ಮತ್ತು ನೀವು ಮಾಡಿದ ಸೊಲ್ಯೂಷನಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಡಿಫ್ರೆನ್ಸ್ ಬಂದರೆ ಯಾಕೆ ಡಿಫ್ರೆನ್ಸ್ ಬಂತು ಅದನ್ನು ನೀವು ನನಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಇಮೇಲ್ ಐ ಡಿ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಟೈಮ್ ರಿಗಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ಸ್ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಇನ್ನು ಈ ಸ್ಲೈಡ್ನಲ್ಲಿ ನಾವು ಪ್ರಾಬ್ಲಮ್ ನಂಬರ್ 4 ಅನ್ನು ನೋಡೋಣ ಇದು 2011 ಕ್ವೆಶನ್ ಪೇಪರ್ಲಿ ಅಪೇರ್ ಆಗಿತ್ತು ಶ್ರೀ ಸತೀಶ್ ಓನ್ ಅ ಬಸ್ ದ ಬಸ್ ರನ್ಸ್ ಬಿಟ್ವೀನ್ ಮೈಸೂರ್ ಆ್ಯಂಡ್ ಬೆಂಗಳೂರು ಫಾರ್ 10 ಡೇಸ್ ಇನ್ ಅ ಮಂತ್ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ 300 ಕಿಲೋಮೀಟರ್ಸ್ ಇನ್ ಅ ರೌಂಡ್ ಟ್ರಿಪ್ ಇಟ್ ಹಾಲ್ಟ್ಸ್ ಅಟ್ ಮೈಸೂರು ಎವ್ರಿ ಡೇ ದ ಬಸ್ ಗೋಸ್ ಅನದರ್ 10 ಡೇಸ್ ಇನ್ ಅ ಮಂತ್ ಟುವರ್ಡ್ಸ್ ಹಾಸನ್ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ 240 ಕಿಲೋಮೀಟರ್ಸ್ ಇನ್ ಅ ರೌಂಡ್ ಟ್ರಿಪ್ For the rest 4 days in a month, it runs in a local city covering a distance of 40 kilometers daily. The normal capacity of the bus is 50 passengers. It is generally 10% vacancy during its Bangalore trip, 80% full during Hassan trip and always full during the city trip. Calculate total passengers kilometer per month. Sir, ನೀವು ಅಲ್ಲಿ ಮೊದಲಿನ ಪ್ರಾಬ್ಲಮ್ನಲ್ಲಿ 30 ದಿನ ಅಂತ ತಗೊಂಡ್ರಿ ಸರ್ ಇಲ್ಲಿ ಯಾಕೆ 10, 4, 24 ದಿನ ಓಡಿಸಿದಾರಲ್ಲ ಸರ್ ಅಂತ ನೀವು ಕೇಳ್ಬೋದು ಇಲ್ಲಿ ಅವರು 6 ದಿನ ಓಡಿಸಿರ್ಲಿಕ್ಕಿಲ್ಲ ದೇ ಮೇ ಬಿ ಅ ಸಂಡೇ ಆರ್ ಸಮ್ ಅದರ್ ರೀಸನ್ಸ್ ದೇ ಆರ್ ನಾಟ್ ರನ್ ದ ಅನದರ್ 6 ಡೇಸ್ ಹಿಯರ್ ಇನ್ ಒನ್ ಮಂತ್ ದೇ ಆರ್ ರನ್ ದೇರ್ ಬಸ್ ಫಾರ್ 24 ಡೇಸ್ 10 ಡೇಸ್ ಬೇರೆ ಸಿಟಿ ಕಡೆ ಹೋಗಿದ್ದಾರೆ ಮೈಸೂರು ಬೆಂಗಳೂರು ಮಾಡಿದ್ದಾರೆ ಇನ್ನೊಂದು ಮೈಸೂರು ಹಾಸನ್ ಮಾಡಿದ್ದಾರೆ ಇನ್ನೊಂದು ಮೈಸೂರಿನಲ್ಲಿನೇ ಓಡಿಸಿದ್ದಾರೆ ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನಾವು ಈ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಪರ್ ಮಂತ್ ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾವು ಸ್ವಲ್ಪ ಕ್ಲಾನ್ಸ್ ಮಾಡೋಣ ಸೊ ಮೈಸೂರು ಟು ಬೆಂಗಳೂರು 10 ಡೇಸ್ ಇನ್ ಅ ಮಂತ್ ಡಿಸ್ಟೆನ್ಸ್ 300 ಕಿಲೋಮೀಟರ್ಸ್ ಇನ್ ಅ ರೌಂಡ್ ಟ್ರಿಪ್ ದೆನ್ ಮೈಸೂರು ಟು ಹಾಸನ್ 10 ಡೇಸ್ ಡಿಸ್ಟೆನ್ಸ್ 240 ಕಿಲೋಮೀಟರ್ಸ್ ಇನ್ ಅ ರೌಂಡ್ ಟ್ರಿಪ್ ದೆನ್ ಲೋಕಲ್ ಟ್ರಾನ್ಸ್ಪೋರ್ಟ್ 4 ಡೇಸ್ ಡಿಸ್ಟೆನ್ಸ್ ಕಿಲೋಮೀಟರ್ 40 ಕಿಲೋಮೀಟರ್ ಡೈಲಿ ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರೋ ಹಾಗೆ ಫಾರ್ಮುಲಾನ ಬರೆದಿದ್ದೀವಿ ನಂಬರ್ ಆಫ್ ಬಸ್ಸಸ್ ಎಷ್ಟಿದ್ದಾವೆ ಒನ್ ಬಸ್ ಇದೆ ನಂಬರ್ ಆಫ್ ಟ್ರಿಪ್ಸ್ ಒನ್ ಟ್ರಿಪ್ ಪರ್ ಡೇ ದೆನ್ ಡಿಸ್ಟೆನ್ಸ್ 300 ಕಿಲೋಮೀಟರ್ ಕೆಪಾಸಿಟಿ ಆಫ್ ಈಚ್ ಬಸ್ 50 ಪ್ಯಾಸೆಂಜರ್ ದೆನ್ ನಂಬರ್ ಆಫ್ ಡೇಸ್ 10 ಡೇಸ್ ಸೊ ಇಲ್ಲಿ ನೋಡಿ 10% ವೇಕೆನ್ಸಿ ಡ್ಯೂರಿಂಗ್ ಬೆಂಗಳೂರು ಟ್ರಿಪ್ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಆ್ಯಕ್ಚುಲಿ ಎಷ್ಟು ಯುಟಿಲೈಸ್ ಆದಂಗೆ ಆಯಿತು 90% ಕೆಪಾಸಿಟಿ ಯುಟಿಲೈಸ್ ಆದಂಗೆ ಆಯಿತು ಅದಕ್ಕೆ ಒನ್ ಬಸ್ ಒನ್ ಟ್ರಿಪ್ 300 ಕಿಲೋಮೀಟರ್ 50 ಪ್ಯಾಸೆಂಜರ್ ಇಂಟು 10 ಡೇಸ್ ಇಂಟು 90% ಮಾಡಿದ್ರಿ ಅಂತಂದರೆ 135,000 ಕಿಲೋಮೀಟರ್ ಬರುತ್ತೆ ಸೊ ಇಲ್ಲಿ ಡಿಫ್ರೆನ್ಸ್ ಏನು ಮಾಡಿದ್ದಾರೆ ಅವ್ರು 10% ವೇಕೆನ್ಸಿ ಅಂತ ಹೇಳಿದ್ದಾರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾವೇನು ಮಾಡಬೇಕಾಗುತ್ತೆ 100-10 ಮಾಡಿದ್ರೆ ಅಂತಂದರೆ ಆ್ಯಕ್ಚುಲಿ ಎಷ್ಟು ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ ಸೇಮ್ ವೇ ಮೈಸೂರು ಟು ಹಾಸನ್ ಒನ್ ಬಸ್ ಒನ್ ಟ್ರಿಪ್ 240 ಕಿಲೋಮೀಟರ್ 50 ಪ್ಯಾಸೆಂಜರ್ಸ್ 10 ಡೇಸ್ ಇಂಟು 80% ಫುಲ್ ಡ್ಯೂರಿಂಗ್ ದ ಹಾಸನ್ ಟ್ರಿಪ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲೊಂದು ಥರ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ರೀತಿ ಕೊಟ್ಟಿದ್ದಾರೆ ಸೊ ನಾವು ನಮಗೆ ಅರ್ಥ ಆಗುವ ಹಾಗೆ ಮಾಡಿಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗತ್ತೆ ಸೊ ಟೋಟಲ್ ಹಿಯರ್ ಈಸ್ 96,000 ಕಿಲೋಮೀಟರ್ ಸೇಮ್ ವೇ ಲೋಕಲ್ ಏನು ಮಾಡಿದ್ದಾರೆ ಒನ್ ಬಸ್ ಇದೆ ಒನ್ ಟ್ರಿಪ್ ಇದೆ 40 ಕಿಲೋಮೀಟರ್ಸ್ ರನ್ ಮಾಡಿದ್ದಾರೆ 50 ಪ್ಯಾಸೆಂಜರ್ ಕೆಪಾಸಿಟಿ ಇದೆ 4 ಡೇಸ್ ಇಂಟು 100% ಫುಲ್ ಕೆಪಾಸಿಟಿಯನ್ನು ಯುಟಿಲೈಸ್ ಮಾಡಿದ್ದಾರೆ ಆದರೆ ಬಸ್ ರನ್ ಆಗಿದ್ದೆಷ್ಟು 4 ಡೇಸ್
ಅಲ್ಲಿ 10 ಡೇಸ್, ಅಲ್ಲಿ 10 ಡೇಸ್, ನೆಕ್ಸ್ಟ್ ಲೋಕಲ್ 4 ಡೇಸ್. ಸೊ ಟೋಟಲ್ ರನ್ ಈಸ್ 8,000 ಕಿಲೋಮೀಟರ್. ಸೊ ಈ ಮೂರನ್ನ ನೀವು ಕೂಡಿಸಿದ್ರಿ ಅಂತಂದ್ರೆ, ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ ಈಸ್ 2,39,000 ಕಿಲೋಮೀಟರ್ ಆಗತ್ತೆ. ಸೊ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಆನ್ ದ್ಯಾಟ್ ಬೇಸಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ದೆನ್ ವಿ ಹ್ಯಾವ್ ಟು ಆ್ಯಡ್ ಇಟ್. ಸೊ ಯು ವಿಲ್ ಗೆಟ್ ದಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್. ನಂಬರ್ 5 ಸ್ಟೂಡೆಂಟ್ಸ್, ಇದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಹೋಗಲ್ಲ, ನೀವೇ ಸಾಲ್ವ್ ಮಾಡಿ. ನಂತರ ಸೊಲ್ಯೂಷನ್ ಮಾಡಿದ್ದೀನಿ ನಾನು ಆಲ್ರೆಡಿ, ಬಟ್ ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ದ್ಯಾಟ್. ಓಕೆ, ನೀವು ಪ್ರಾಬ್ಲಮ್ ಜಸ್ಟ್ ಬರ್ಕೊಳ್ಳಿ, ನಂತರ ನೀವು ಪ್ರಾಬ್ಲಮ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಕ್ಸ್ ಓನ್ಸ್ ಅ ಬಸ್ ವಿಚ್ ರನ್ಸ್ ಅಕಾರ್ಡಿಂಗ್ ಟು ದ ಫಾಲೋವಿಂಗ್ ಶೆಡ್ಯೂಲ್ಸ್ ಆ್ಯಂಡ್ ಕೆಪಾಸಿಟಿ 50 ಪ್ಯಾಸೆಂಜರ್ಸ್. ಇಲ್ಲಿ ಆ ಬಸ್ಸಿನ ಕೆಪಾಸಿಟಿ ಎಷ್ಟಿದೆ, 50 ಇದೆ. ದೆಲ್ಲಿ ಟು ಚಂಡೀಗಢ ಆ್ಯಂಡ್ ಬ್ಯಾಕ್ ಡಿಸ್ಟೆನ್ಸ್ 150 ಕಿಲೋಮೀಟರ್ ಒನ್ ವೇ. ಅಲ್ಲಿ ಕ್ಲಿಯರ್ ಆಗಿ ಹೇಳಿರ್ತಾರೆ, ಅದನ್ನ ನೀವು ಸೆಂಟೆನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಡೇಸ್ 8, ಸಿಟಿಂಗ್ ಕೆಪಾಸಿಟಿ ಅಕ್ಯುಪೈಡ್ 90%. ದೆನ್ ಇನ್ನೊಂದು ಕಡೆ ಹೋಗಿದ್ರೆ ದೆಲ್ಲಿ ಟು ಆಗ್ರಾ ಆ್ಯಂಡ್ ಬ್ಯಾಕ್ ಡಿಸ್ಟೆನ್ಸ್ 120 ಕಿಲೋಮೀಟರ್ ಒನ್ ವೇ. ನಂಬರ್ ಆಫ್ ಡೇಸ್ 10, ಸಿಟಿಂಗ್ ಕೆಪಾಸಿಟಿ ಅಕ್ಯುಪೈಡ್ 85%. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ನೀವೇ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಸೊಲ್ಯೂಷನ್ ಇದರಲ್ಲಿ ಇದೆ, ಈ ಸ್ಲೈಡ್ನಲ್ಲಿ ಸೊಲ್ಯೂಷನನ್ನು ಮಾಡಿದ್ದೀನಿ. ನೀವು ಆ ನಂತರ ಆ ಸೊಲ್ಯೂಷನ್ಗೆ ಹೋಗಿ. ಇಲ್ಲಿ ಏನು ನಿಮ್ ಇಂಪಾರ್ಟೆಂಟ್ ಇದೆ ಅಂತಂದರೆ, 150 ಕಿಲೋಮೀಟರ್ ಒನ್ ವೇ ಅಂತ ಹೇಳಿದ್ದಾರೆ, ಆದರೆ ಹೋಗಿದ್ದು ದೆಲ್ಲಿ ಟು ಚಂಡೀಗಢ ಹೋಗಿ ಬ್ಯಾಕ್ ಆಗಿದ್ದಾರೆ. ಸೊ ಒನ್ ವೇ ಒನ್ ಸೈಡಿಂದ ಹೋಗುವಾಗ 150 ಕಿಲೋಮೀಟರ್, ಹೊಳ್ಳಿ ಬರುವಾಗ ಮತ್ತೆ 150 ಕಿಲೋಮೀಟರ್. ಸೊ ಇಲ್ಲಿ ಟ್ರಿಪ್ಪನ್ನು ನಾವು 2 ಅಂತ ತಗೊಳ್ಬೇಕು. ಅದಷ್ಟೇ ಇದರಲ್ಲಿರುವಂತಹ ಲಾಜಿಕ್ಕು. ನಾವೇನು ಮಾಡ್ತೀವಿ, ನಾನು ಸ್ಟೂಡೆಂಟ್ಸ್ ಸಾಲ್ಯೂಷನ್ ಮಾಡುವಾಗ ಸಮ್ ಸ್ಟೂಡೆಂಟ್ಸ್ ಆರ್ ಮೆನ್ಷನ್ 150 ಕಿಲೋಮೀಟರ್ ಇಂಟು ಒನ್ ಟ್ರಿಪ್ ಅಂತ ಮಾಡಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒನ್ ವೇ, ಒನ್ ಸೈಡ್ ಹೋಗೋದಕ್ಕೆ 150 ಕಿಲೋಮೀಟರ್, ಮತ್ತೆ ಬರಬೇಕಲ್ಲ, ಬಿಕಾಸ್ ದೆಲ್ಲಿ ಟು ಚಂಡೀಗಢ ಆ್ಯಂಡ್ ಬ್ಯಾಕ್ ಅಂತ ಕ್ಲಿಯರ್ ಆಗಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಆನ್ ದ್ಯಾಟ್ ಬೇಸಿಸ್ ಇಫ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ದಟ್ ಆನ್ಸರ್ ಇಸ್ ಅವೈಲೇಬಲ್ ಇನ್ ದಿಸ್ ಸ್ಲೈಡ್ ಆಲ್ಸೋ. ಸೊ ಐ ಆಮ್ ಸ್ಕಿಪ್ಪಿಂಗ್ ದ ಸೊಲ್ಯೂಷನ್. ಎಲ್ಲ ಇದೆ ಇದರಲ್ಲಿ. ಸ್ಟೂಡೆಂಟ್ಸ್ ಅದನ್ನು ಇದನ್ನೇ ಪ್ರಾಬ್ಲಮ್ನ ನೀವು ಟ್ರೈ ಮಾಡಿದ ನಂತರ ಸೊಲ್ಯೂಷನ್ಗೆ ಹೋಗಿ. ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ವೆರಿ ಮಚ್.